ಕರ್ನಾಟಕದ ಒಂದು ಅಧಿಕೃತ ಭಾಷಾ ಸ್ಥಾನಮಾನವನ್ನ ಕೊಡವ ಮತ್ತು ತುಳು ಭಾಷೆಗೆ ನೀಡಬೇಕು ಅಂತ ಹೇಳೋ ವಿಚಾರದಲ್ಲಿ ನಾವು ಈಗಾಗಲೇ ಹಲವಾರು ಪತ್ರಿಕಾ ಹೇಳಿಕೆಗಳನ್ನ ಕೊಟ್ಟಿದ್ದೀವಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಒಂದು ಮನವಿಯನ್ನ ನೀಡಿದ್ವಿ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಅದನ್ನ ಫಾರ್ವರ್ಡ್ ಮಾಡಿದ್ರು ಸೆಪ್ಟೆಂಬರ್ 15ನೇ ತಾರೀಕು ನಾನು ರಾಷ್ಟ್ರಪತಿಗಳಿಗೆ ಒಂದು ಈ ವಿಚಾರದಲ್ಲಿ ಮನವಿ ಕಳಿಸಿದೆ ಆರ್ಟಿಕಲ್ 347 ಸಂವಿಧಾನದ ಆರ್ಟಿಕಲ್ 347 ರ ಅಡಿಯಲ್ಲಿ ರಾಷ್ಟ್ರಪತಿಗಳು ಒಂದು ವಿಶೇಷವಾದಂತಹ ಹಕ್ಕನ್ನು ಹೊಂದಿರ್ತಾರೆ ಆ ಹಕ್ಕಿನ ಅಡಿಯಲ್ಲಿ ಕೊಡವ ಮತ್ತು ತುಳು ಭಾಷೆಯನ್ನ ಕರ್ನಾಟಕದ ಈ ಭಾಗಗಳ ಒಂದು ಅಧಿಕೃತ ಭಾಷೆ ಪೂರ್ತಿ ಕರ್ನಾಟಕ ಅಲ್ಲ ಈ ಭಾಗದ ಒಂದು ಅಧಿಕೃತ ಭಾಷೆಯಾಗಿ ಕನ್ನಡ ಭಾಷೆಯೊಂದಿಗೆ ಮಾಡಬೇಕು ಅಂತ ಹೇಳಿ ಮನವಿ ಕೊಟ್ಟಿದ್ವಿ ರಾಷ್ಟ್ರಪತಿಗಳು ಅವರ ಸಚಿವಾಲಯದಿಂದ ಒಂದು ಪತ್ರವನ್ನು ಕೂಡ ಕಳಿಸಿದ್ದಾರೆ ಅದನ್ನ ಅವರು ನಮ್ಮ ಕರ್ನಾಟಕ ರಾಜ್ಯದ ಪ್ರಿನ್ಸಿಪಲ್ ಸೆಕ್ರೆಟರಿ ಮುಖ್ಯ ಕಾರ್ಯದರ್ಶಿಯವರಿಗೆ ಒಂದು ಕಳಿಸಿದ್ದಾರೆ ಈ ಪತ್ರವನ್ನ ಈ ವಿಚಾರದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಬಂದಿದ್ದಾರೆ ಮಾನ್ಯ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋತ್ ಜಿ ಅವರನ್ನ ಕೂಡ ನಾವು 2 ತಿಂಗಳ ಹಿಂದೆ ಭೇಟಿಯಾಗಿದ್ವಿ ಅವರಿಗೂ ಕೂಡ ಈ ವಿಚಾರದಲ್ಲಿ ಮನವಿಯನ್ನ ಮಾಡಿದ್ವಿ ಸೊ ಮುಖ್ಯವಾಗಿ ಇವತ್ತು 3 ವಿಚಾರಗಳ ಬಗ್ಗೆ ನಾನು ಮಾತಾಡ್ತೀನಿ ಒಂದು ಏನು ಅಂದ್ರೆ ಸಂವಿಧಾನದ ಆರ್ಟಿಕಲ್ 345 ರ ಅಡಿಯಲ್ಲಿ ಕೊಡವ ಮತ್ತೆ ತುಳು ಭಾಷೆಯನ್ನ ಅಧಿಕೃತ ಭಾಷೆಯನ್ನಾಗಿ ಕರ್ನಾಟಕದಲ್ಲಿ ಘೋಷಣೆ ಮಾಡಿದ್ರು 75 ವರ್ಷದ ನಂತರ ಇವತ್ತು ನಾವು ಇದನ್ನ ಕೇಳ್ತಾ ಇರುವಂತದ್ದು ಎಲ್ಲೋ ದುರಂತ ಅನ್ಸುತ್ತೆ ಇವತ್ತು ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಸೋಸಿಯೇಷನ್ ಅಂತೇಳಿ ನಾವು ಒಂದು ಕಲ್ಮಾ ಅಂತೇಳಿ ಮಾಡಿದ್ವಿ ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ನಮ್ಮ ಇಲ್ಲಿಯ ಭಾಷಾ ಅಲ್ಪಸಂಖ್ಯಾತರು ಯಾರಿದ್ದಾರೆ ಅವರನ್ನು ಒಟ್ಟು ಸೇರಿಸಿ ಈ ಒಂದು ಹೋರಾಟಕ್ಕೆ ಒಗ್ಗೂಡಿ ಹೋರಾಟ ಮಾಡುವಂತ ಕೆಲಸ ಇವತ್ತು ಸರ್ಕಾರದ ಒಂದು ಮಟ್ಟದಲ್ಲಿ ನಾವೊಂದು RTI ಕೂಡ ಅಪ್ಲೈ ಮಾಡಿದ್ದೀವಿ ಸರ್ಕಾರದ ಪ್ರಕಾರ ಕರ್ನಾಟಕದ ಅಲ್ಪಸಂಖ್ಯಾತ ಭಾಷೆಗಳು ಯಾವ ಯಾವ ಅಂತ ಹೇಳುವಂತ ಒಂದು ಅಧಿಕೃತವಾದಂತ ಉತ್ತರ ನಮಗೆ ಬೇಕಾಗಿದೆ ಇವತ್ತು ಏನಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಕೋಲಾರ ಭಾಗಕ್ಕೆ ಹೋದ್ರೆ ಬಳ್ಳಾರಿ ಭಾಗಕ್ಕೆ ಹೋದ್ರೆ ತೆಲುಗಿನವರು ಹೇಳ್ತಾರೆ ನಾವು ಇಲ್ಲಿಯ ಅಲ್ಪಸಂಖ್ಯಾತ ಭಾಷೆ ನಮ್ಮ ಮಂಗಳೂರು ಕಡೆ ಇರ್ಬೋದು ಇಲ್ಲ ಕೊಡಗಿನ ಕಡೆ ಇರ್ಬೋದು ಈ ಕಡೆ ಬಂದ್ರೆ ಹೇಳ್ತಾರೆ ಮಲಯಾಳಿಗಳು ಹೇಳ್ತಾರೆ ಇದು ನಮ್ಮ ನಾವು ಇಲ್ಲಿ ಅಲ್ಪಸಂಖ್ಯಾತರು ಅಂತ ಬೆಳಗಾವಿಗೆ ಹೋದ್ರೆ ಮರಾಠಿಗರು ಹೇಳ್ತಾರೆ ಹಂಗಿರ್ಬೇಕಾದ್ರೆ ಇಲ್ಲಿಯ ನಿಜವಾದಂತ ಅಲ್ಪಸಂಖ್ಯಾತರು ಯಾರು ನಾವು ಕೊಡವರ ತುಳುವರ ಕೊಂಕಣಿಗರ ಬ್ಯಾರಿಗಳ ಎರವರ ಕೊರಗ ಜನಾಂಗದವರ ಸೋರಿಗರ ಮತ್ತೆ ನಮ್ಮ ಕುರುಬ ಜನಾಂಗದವರ ಇವರೆಲ್ಲ ಅನೇಕ ಭಾಷೆಗಳನ್ನು ಮಾತಾಡ್ತಾರೆ ಅರೆಭಾಷೆ ಇರ್ಬೋದು ಕುಂದಗನ್ನಡ ಇರ್ಬೋದು ಈಗ ಅರೆಭಾಷೆ ಮತ್ತು ಕುಂದಗನ್ನಡವನ್ನು ನಾವು ಕನ್ನಡದ ಒಂದು ಉಪಭಾಷೆ ಅಂತಾನೆ ಅನ್ಕೊಂಡ್ರು ಉಳಿದಿರುವ 6 ಭಾಷೆಗಳನ್ನ ಯಾವ ರೀತಿಯಾಗಿ ಸರ್ಕಾರ ತಿರಸ್ಕೃತ ಮಾಡ್ತಾ ಇದೆ ಅಂತ ಹೇಳೋದು ತುಂಬಾ ಒಂದು ದುಃಖಕರ ವಿಚಾರ ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಅಧಿಕೃತ ಸ್ಥಾನಮಾನ ಸಿಕ್ಕಿದ್ರೆ ಈ ಭಾಗದಲ್ಲಿ ನಮಗೆ ನಮ್ಮ ಹಲವಾರು ಹಕ್ಕುಗಳು ಮತ್ತು ನಮ್ಮ ಸಂಸ್ಕೃತಿ ಏನಿದೆ ಭಾಷಾ ಸಂಸ್ಕೃತಿ ಅದು ಉಳಿಯುತ್ತೆ ಎರಡನೇದೇನು ಅಂದ್ರೆ ಸೆಪ್ಟೆಂಬರ್ನಲ್ಲಿ ನಮ್ಮ ಮಾನ್ಯ ಸಚಿವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಕನ್ನಡ ಸಮಗ್ರ ಅಭಿವೃದ್ಧಿ ವಿಧೇಯಕ 2022 ಅಂತ ಹೇಳುವಂತ ಒಂದು ಬಿಲ್ಲನ್ನ ಮುಂದೆ ಇಟ್ರು ಸೊ ಇದರಲ್ಲಿ ಸೆಕ್ಷನ್ 17 ಈ ಬಿಲ್ಲೇ ಒಂಥರ ನಾವು ವಿರೋಧ ಮಾಡೋ ರೀತಿಯಲ್ಲಿ ಇದೆ ಯಾಕಂದ್ರೆ ಈ ಬಿಲ್ಲಿನಲ್ಲಿ ಎಲ್ಲೂ ಕೂಡ ಭಾಷಾ ಅಲ್ಪಸಂಖ್ಯಾತರ ಬಗ್ಗೆ ಉಲ್ಲೇಖವೇ ಇಲ್ಲ 1982 ಕರ್ನಾಟಕ ಲೋಕಲ್ ಬಾಡೀಸ್ ಲ್ಯಾಂಗ್ವೇಜಸ್ ಆಕ್ಟ್ ಅಂತ ಹೇಳಿ ಒಂದು ಆಕ್ಟ್ ಬಂದಿತ್ತು ಇದರಲ್ಲಿ ಭಾಷಾ ಅಲ್ಪಸಂಖ್ಯಾತರು ಎಲ್ಲಿ 15% ಗಿಂತ ಜಾಸ್ತಿ ಇದ್ದಾರೆ ಅಲ್ಲಿ ಇರುವಂತ ಪಂಚಾಯತಿ ನಗರಸಭೆ ಪುರಸಭೆ ಇದೆಲ್ಲದರಲ್ಲೂ ಆ ಭಾಷಾ ಅಲ್ಪಸಂಖ್ಯಾತರ ಭಾಷೆ ಯಾವ್ದಿದೆ ಅದರಲ್ಲೇ ಬೋರ್ಡ್ಗಳಿರ್ಬೋದು ಅಡ್ವರ್ಟೈಸ್ಮೆಂಟ್ ಇರ್ಬೋದು ಇಲ್ಲ ಅಲ್ಲಿಯ ನೋಟಿಸ್ ಗಳಿರ್ಬೋದು ಅದನ್ನ ಹಾಕ್ಬೇಕು ಅಂತೇಳಿ ನಿಯಮ ಇತ್ತು ಆದ್ರೆ ಈ ಕನ್ನಡ ಸಮಗ್ರ ಅಭಿವೃದ್ಧಿ ವಿಧೇಯಕ ಏನ್ ಮಾಡಿದೆ ಇದರ ಉದ್ದೇಶ ಏನಿತ್ತು ಸರ್ಕಾರ ತಂದಿರುವಂತದ್ದು ಈ ಅಫಿಷಿಯಲ್ ಲ್ಯಾಂಗ್ವೇಜ್ ಆಕ್ಟ್ 63 ಏನಿತ್ತು 1982 ಆಕ್ಟ್ ಏನಿತ್ತು ಇದನ್ನೆಲ್ಲ ತಳ್ಳಿ ಹಾಕೋಕ್ಕೋಸ್ಕರ ಹೊಸದಾಗಿ ಇದನ್ನು ತಂದ್ರು ಇವತ್ತು ತೊಂದರೆ ಏನಾಗ್ತಿರೋದು ಅಂದ್ರೆ ಹೊಸ ಆಕ್ಟ್ ಅಲ್ಲಿ ಎಲ್ಲೂ ಭಾಷಾ ಅಲ್ಪಸಂಖ್ಯಾತರ ಉಲ್ಲೇಖ ಇಲ್ಲ ಭಾಷಾ ಅಲ್ಪಸಂಖ್ಯಾತರು ಮನವಿ ಕೊಡೋದಾದ್ರೂ ಒಂದು ಕನ್ನಡದಲ್ಲಿ ಕೊಡಬೇಕು ಇಲ್ಲ ಇಂಗ್ಲಿಷ್ ಅಲ್ಲಿ ಕೊಡಬೇಕು ಅಂತ ಹೇಳ್ತಿದ್ದಾರೆ ಇವತ್ತು ಉದಾಹರಣೆ ಕೊಡ್ತೀನಿ ನಾನು ಹಲವಾರು ತುಳು ಮಕ್ಕಳು ಮುಂಬೈಯಲ್ಲಿ ಹುಟ್ಟಿರ್ತಾರೆ ಗುಜರಾತಲ್ಲಿ ಹುಟ್ಟಿರ್ತಾರೆ ಇಲ್ಲ ಬೇರೆ ರಾಜ್ಯಗಳಲ್ಲಿ ಹುಟ್ಟಿರ್ತಾರೆ ಅವರಿಗೆ ಕನ್ನಡ ಬರಲ್ಲ ಅವರು ಇಲ್ಲಿ ಕನ್ನಡದಲ್ಲಿ ಕೊಡಬೇಕು ಅಂದ್ರೆ ಅದು ಎಲ್ಲಿಯೋ ಮನವಿ ಬಹಳ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಎರಡನೇ ವಿಚಾರ ಏನು ಅಂದ್ರೆ ಈ ಒಂದು ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ವಿಧೇಯಕ ಏನಿದೆ 2022 ಇದರ ಸೆಕ್ಷನ್ 17 ಕರ್ನಾಟಕದ ಪ್ರತಿ ಒಂದು ವಾಣಿಜ್ಯ ಮಳಿಗೆಗಳಿರ್ಬೋದು ಅಂಗಡಿ ಮುಂಗಟ್ಟುಗಳಿರ್ಬೋದು ಇದರೆಲ್ಲದರಲ್ಲೂ ಬೋರ್ಡ್ಗಳು ಕನ್ನಡ ಲಿಪಿಯಲ್ಲಿ ಇರಬೇಕು ಅಂತ ಹೇಳಿದ್ದಾರೆ 50 ಪ್ಯಾಟರ್ನ್ ಟೈಪ್ ಸೊ 50 ಕನ್ನಡದಲ್ಲಿ ಇರಬೇಕು 50 ಇಂಗ್ಲಿಷಲ್ಲಿ ಇರಬೇಕು ಆದ್ರೆ ನೀವು ನೋಡಿರ್ಬೋದು
ಸುಮಾರು 100-120 ಕಿಲೋಮೀಟರ್ ನಾವು ಕರ್ನಾಟಕದ ಒಳಗಡೆ ಬಂದರೂ ಕೂಡ ನಮಗೆ ಮರಾಠಿ ಬೋರ್ಡ್ಗಳು ಕಾಣಿಸುತ್ತೆ, ತೆಲುಗು ಬೋರ್ಡ್ಗಳು ಕಾಣಿಸುತ್ತೆ, ಮಲಯಾಳಂ ಬೋರ್ಡ್ಗಳು ಕಾಣಿಸುತ್ತೆ, ಈ ರೀತಿ ಹಲವಾರು ಬೇರೆ ಭಾಷೆಗಳ ಬೋರ್ಡ್ಗಳು ಕಾಣಿಸುತ್ತೆ ಅನ್ಯ ರಾಜ್ಯಗಳ. ಆದರೆ ಈ ಒಂದು ಉಲ್ಲೇಖ ಸಮಗ್ರ ವಿಧೇಯಕ ಏನಿದೆ ಇದರ ಸೆಕ್ಷನ್ 17ರಲ್ಲಿ ಕನ್ನಡ ಭಾಷೆಯೊಂದಿಗೆ ತುಳು ಮತ್ತು ಕೊಡವವನ್ನು ಕೂಡ ಸೇರಿಸುವಂತದ್ದು ಒಂದು ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಏನಕ್ಕೆ ಅಂದ್ರೆ ಈ ಭಾಗಗಳಲ್ಲಿ ನಮ್ಮ ಭಾಷಾ ಅಲ್ಪಸಂಖ್ಯಾತರು ಯಾರು ಹೆಚ್ಚಿದ್ದಾರೆ ಆ ಭಾಗಗಳಲ್ಲಿ ದ್ವಿಭಾಷಾ ನೀತಿಯನ್ನು ಸರ್ಕಾರ ತಗೋಬರ್ಬೇಕು. ಏನಕ್ಕಂದ್ರೆ ಒಂದು 50% ಕನ್ನಡ ಲಿಪಿಯಲ್ಲಿ ಇರಲಿ, 50% ತುಳು ಲಿಪಿಯಲ್ಲಿ ಇರಲಿ, ಇನ್ನೊಂದು ಕೊಡಗಿನಲ್ಲಿ 50% ಕನ್ನಡ ಇರಲಿ, 50% ಕೊಡವ ಭಾಷೆಯ ಲಿಪಿಯಲ್ಲಿ ಇರಲಿ. ಸೊ ಈ ರೀತಿಯಲ್ಲಿ ಸರ್ಕಾರ ಒಂದು ಆದೇಶವನ್ನ ಮಾಡಿದ್ರೆ ಈ ವಿಧೇಯಕದಲ್ಲಿ ಒಂದು ನಮ್ಮ ಭಾಷೆಯನ್ನ ಸೇರಿಸಿದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಭಾಷೆಗೂ ನಮ್ಮ ಲಿಪಿಗೂ ಕೂಡ ಒಂದು ಉಳಿವು ಮತ್ತು ಒಂದು ಬೆಂಬಲ ಸಿಗುತ್ತೆ ಅಂತ ಹೇಳುವಂತದ್ದು ಇಷ್ಟು ನನ್ನ ಒಂದು ಆಶಯ. ಸೊ ಮೂರನೇ ವಿಚಾರ ಏನು ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರಬೇಕು, ಕರ್ನಾಟಕ ಗಡಿ ಪ್ರದೇಶಗಳ ಅಭಿವೃದ್ಧಿ ವಿಧೇಯಕ ಅಂತ ಹೇಳ್ಬಿಟ್ಟು 2010ರಲ್ಲಿ ಮಾಡಿದ್ರು. ಅದರ ಒಂದು ಪ್ರಾಧಿಕಾರನೇ ರಚನೆ ಆಗಿದೆ ಇವಾಗ, ಕರ್ನಾಟಕ ಬಾರ್ಡರ್ ಏರಿಯಾಸ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಸೊ ಇವರ ಮುಖ್ಯ ಉದ್ದೇಶ ಏನು, ಇವರು ಈ ವಿಧೇಯಕದ ಸೆಕ್ಷನ್ 15ರಲ್ಲಿ ಹೇಳ್ತಾರೆ, 1, 2, 3, 4, 5, 6 ಒಂದು 6-7 ಉಪ ಸೆಕ್ಷನ್ ಇದೆ, ಇದರಲ್ಲಿ ಹೇಳ್ತಾರೆ ಕನ್ನಡ ಭಾಷೆಯ ಅಭಿವೃದ್ಧಿಗೋಸ್ಕರ ಸರ್ಕಾರ ಅನುದಾನವನ್ನ ನೀಡ್ತಾ ಇದೆ ಗಡಿ ಪ್ರದೇಶಗಳಲ್ಲಿ. ಕರ್ನಾಟಕದಲ್ಲಿ ಇರುವಂತ 52 ತಾಲೂಕುಗಳನ್ನ ಗಡಿ ಪ್ರದೇಶದ ತಾಲೂಕುಗಳು ಅಂತೇಳಿ ಘೋಷಣೆ ಮಾಡಿದ್ದಾರೆ ಇವರು ತಗೊಂಡಿರುವಂತದ್ದು. ಈಗ ಗಡಿ ಪ್ರದೇಶ ಅಂದ್ರೆ ನಮ್ಮ ಈ ಒಂದು ಸೌತ್ ವೆಸ್ಟ್ ಅಂತ ನಾವೇನ್ ಕರಿತೀವಿ ಕರ್ನಾಟಕದ್ದು, ಚಾಮರಾಜನಗರದಿಂದ ಮಂಗಳೂರಿನವರೆಗೆ ಅಂದ್ರೆ ಚಾಮರಾಜನಗರ, ಗುಂಡ್ಲುಪೇಟೆ, ಎಚ್ ಡಿ ಕೋಟೆ, ಪೊನ್ನಂಪೇಟೆ, ವಿರಾಜಪೇಟೆ, ಮಡಿಕೇರಿ, ಸುಳ್ಯ, ಪುತ್ತೂರು, ಬಂಟ್ವಾಳ ಮತ್ತು ಮಂಗಳೂರು, ಈ ಭಾಗಗಳಲ್ಲಿ ಬಹುಸಂಖ್ಯಾತ ಭಾಷೆ ಯಾವು? ಬಹುಸಂಖ್ಯಾತ ಭಾಷೆಗಳು ಕರ್ನಾಟಕದ ಅಲ್ಪಸಂಖ್ಯಾತ ಭಾಷೆಗಳು. ಚಾಮರಾಜನಗರದಲ್ಲಿ ಸೋರಿಗ ಭಾಷೆ ಮಾತಾಡ್ತಾರೆ, ಅಲ್ಲಿ ಇರುವಂತ ಪರಿಶಿಷ್ಟ ಪಂಗಡದ ಜನಾಂಗದವರು ಲಂಬಾಣಿ ಭಾಷೆ ಮಾತಾಡ್ತಾರೆ, ಪೊನ್ನಂಪೇಟೆ, ವಿರಾಜಪೇಟೆ, ಮಡಿಕೇರಿ ತಾಲೂಕಿನಲ್ಲಿ ಕೊಡವ ಭಾಷೆ ಮಾತಾಡ್ತಾರೆ. ಕೊಡವ ಭಾಷೆಯನ್ನ ಬರೀ ಒಂದು ಸಮಾಜ ಮಾತಾಡಲ್ಲ, 18 ಜನಾಂಗ ಮಾತಾಡುತ್ತೆ. 18 ಜನಾಂಗ ಅಂದ್ರೆ ಅದರಲ್ಲಿ ಪರಿಶಿಷ್ಟ ವರ್ಗ, ದಲಿತರು, ಪರಿಶಿಷ್ಟ ಜಾತಿಯವರು ಮತ್ತು ಹಲವಾರು ಮಂದಿ ಮಾತಾಡ್ತಾರೆ, ಆದಿವಾಸಿಗಳು, ಈಗ 18 ಜನ ಮಾತಾಡ್ತಾರೆ. ಅದೇ ರೀತಿ ಸುಳ್ಯ, ಪುತ್ತೂರು ಮತ್ತೆ ನಮ್ಮ ಬಂಟ್ವಾಳ, ಮಂಗಳೂರು ತಗೊಂಡ್ರೆ ಇಲ್ಲಿ ತುಳುವನ್ನು ವ್ಯಾವಹಾರಿಕವಾಗಿ ಮಾತಾಡ್ತಾರೆ. ಆದ್ರೆ ಈ ಒಂದು ಕರ್ನಾಟಕ ಗಡಿ ಪ್ರದೇಶಗಳ ಅಭಿವೃದ್ಧಿ ವಿಧೇಯಕ ಏನಿದೆ, ಪ್ರಾಧಿಕಾರ ಏನಿದೆ, ಇದರ ಸೆಕ್ಷನ್ 15ರಲ್ಲಿ ಬರೀ ಈ ಭಾಗದ ಕನ್ನಡ ಪರ ಹೋರಾಟಗಾರರಿಗೆ ಅನುದಾನ ಕೊಡ್ತಾರೆ, ಕನ್ನಡ ಪರ ಸಂಘಟನೆಗಳಿಗೆ ಅನುದಾನವನ್ನು ಕೊಡ್ತಾರೆ. ಇದನ್ನ ನಾನು ಹೇಳ್ತಿಲ್ಲ, ಆ ಒಂದು ವಿಧೇಯಕವನ್ನ ಸೆಕ್ಷನ್ 15ರನ್ನ ನೀವು ತೆಗೆದು ನೋಡಿದ್ರೆ ಆ ಒಂದು ಪ್ರಾಧಿಕಾರದ ಕಾರ್ಯಗಳೇನಿದೆ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾವು ಕನ್ನಡಕ್ಕೆ ಕೊಡಬೇಡಿ, ಕನ್ನಡ ಹೋರಾಟಗಾರರಿಗೆ ಕೊಡಬೇಡಿ, ಕನ್ನಡ ಇವರು ಯಾರು ಸಾಹಿತಿಗಳಿದ್ದಾರೆ ಇಲ್ಲ ಅಲ್ಲಿ ಸಂಘಟನೆಗಳಿದ್ದಾರೆ ಅವರು ಕೊಡಬೇಡಿ ಅಂತ ಹೇಳ್ತಿಲ್ಲ. ನಾವು ಕನ್ನಡ ವಿರೋಧಿಗಳಲ್ಲ, ನಾವು ಹೇಳ್ತಿರುವಂತದ್ದು ಕನ್ನಡ ಹೋರಾಟಗಾರರೊಂದಿಗೆ ಕೊಡವ ಹೋರಾಟಗಾರರಿಗೂ ಅನುದಾನ ಕೊಡಿ, ತುಳು ಹೋರಾಟಗಾರರಿಗೂ ಅನುದಾನ ಕೊಡಿ. ಉದಾಹರಣೆಗೆ ಈಗ ಒಂದು ತುಳು ಭಾಷೆಯನ್ನ ಮಾತಾಡುವಂತ ಒಂದು ಬಹುಸಂಖ್ಯಾತ ಸ್ಥಳದಲ್ಲಿ ಒಬ್ಬ ಕನ್ನಡ ಹೋರಾಟಗಾರ ಇದ್ರೆ ಅವನಿಗೆ ಸರ್ಕಾರ ಅನುದಾನ ಕೊಡುತ್ತೆ ಇದರ ಅಂಡರಲ್ಲಿ ಬಂದ್ರೆ. ಆದ್ರೆ ಅಲ್ಲಿ ಅವನು ಕನ್ನಡದ ಪರವಾಗಿರುವಂತ ಕಾರ್ಯಕ್ರಮವನ್ನ ಮಾಡಬೇಕು. ಆಗೇನಾಗುತ್ತೆ, ಅಲ್ಲಿರುವಂತ ತುಳುವನ್ನ ಕಡೆಗಣೆ ಮಾಡೋದಕ್ಕೆ ಆಗುತ್ತಲ್ವಾ? ಈ ಒಂದು ಪರಿಸ್ಥಿತಿ ಎಲ್ಲೋ ಸಂವಿಧಾನದ ಒಂದು ಸಮಾನತೆಯ ಒಂದು ಉಲ್ಲೇಖ ಏನಿದೆ ಅದರ ವಿರುದ್ಧ ಅಂತ ನನಗನ್ಸುತ್ತೆ. ಈ ನಿಟ್ಟಿನಲ್ಲಿ ನಾವು ಸಮಗ್ರ ಅಭಿವೃದ್ಧಿ ವಿಧೇಯಕ ಇರ್ಬೋದು 2022 ಅಲ್ಲ, ಈ ಗಡಿ ಪ್ರಾಧಿಕಾರ ಇರ್ಬೋದು, ಇದು ಎರಡನ್ನೂ ನಾವು ವಿರೋಧಿಸ್ತಿಲ್ಲ. ಕರ್ನಾಟಕ ಒಂದು ಒಕ್ಕೂಟ ರಾಜ್ಯ, 56ರಲ್ಲಿ ಯಾವ ರೀತಿಯಾಗಿ ವಿಲೀನ ಆಯಿತು, ಯಾವ್ಯಾವ ಭಾಷೆಗಳನ್ನ ಸೇರಿಸಿದ್ರು, ಇಲ್ಲಿ ಯಾವ್ಯಾವ ಪ್ರದೇಶಗಳು ಬಂತು, ಈ ಒಕ್ಕೂಟ ರಾಜ್ಯ ಯಾವ ರೀತಿಯಾಗಿ ಆಯಿತು ಅಂತ ಹೇಳೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಮೊನ್ನೆ ಒಂದು 2 ತಿಂಗಳ ಹಿಂದೆ ನಮ್ಮ ಸಚಿವರು ಹೇಳ್ತಾರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಒಂದು ಪತ್ರಿಕೆಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು, ಇಂಗ್ಲಿಷ್ ಪತ್ರಿಕೆಗೆ. ಅವ್ರು ಹೇಳ್ತಾರೆ ಕರ್ನಾಟಕದಲ್ಲಿ ಕನ್ನಡ ಈಸ್ ಸುಪ್ರೀಂ ಅಂತ. ಇದು ಎಲ್ಲೋ ಸಂವಿಧಾನದ ಸಮಾನತೆಯ ಆರ್ಟಿಕಲ್ಗಳು ಏನಿದೆ ಅದರ ಒಂದು ಇದನ್ನ ಅದರ ಒಂದು ಉಲ್ಲಂಘನೆ ಅಂತ ನನಗನ್ಸುತ್ತೆ. ಏನಕ್ಕೆ ಅಂದ್ರೆ ಇವತ್ತು ಹಲವಾರು ಬಾರಿ ನಾವು ನೋಡಿದೀವಿ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಹೇಳ್ತಾರೆ. ತಪ್ಪು. ಯಾಕಂದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿ ನೋಡೋದಾದ್ರೆ ಕರ್ನಾಟಕ ಬರೀ ಕನ್ನಡಿಗರಿಗೆ ಮಾತ್ರ ಅಲ್ಲ, ಇಲ್ಲಿರುವಂತ ಮೂಲ ಭಾಷಿಗರಿಗೂ ಕೂಡ ಬೇಕು, ಇಲ್ಲಿರುವಂತ ಮೂಲ ಅಲ್ಪಸಂಖ್ಯಾತ ಭಾಷಿಗರಿಗೂ ಕೂಡ ಕರ್ನಾಟಕದಲ್ಲಿ ಅಷ್ಟೇ ಹಕ್ಕಿದೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿಯವರೆಗೆ ಜಾರ್ಖಂಡ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿ ಆಗಿದ್ದಂತ ಸಂದರ್ಭದಲ್ಲಿ ಬಿಹಾರವನ್ನ ಡಿವೈಡ್ ಮಾಡಿ, ಬೈಫರ್ಗೇಟ್ ಮಾಡಿ ಜಾರ್ಖಂಡ್ ಅನ್ನ ರಚನೆ ಮಾಡಿದ್ರು. ಜಾರ್ಖಂಡ್ ಅಲ್ಲಿ ಇವತ್ತು ಸುಮಾರು 12 ಭಾಷೆಗಳು
ಏನೋ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿದೆ, ಒಂದೆರಡಲ್ಲ ಹನ್ನೆರಡು, ಹನ್ನೆರಡು ಲ್ಯಾಂಗ್ವೇಜ್ ಆದ್ರೆ ಒಂದು ಇದರಲ್ಲಿ ಇರಬೇಕಾದ್ರೆ. ಕರ್ನಾಟಕದಲ್ಲಿ ಎರಡು ಭಾಷೆ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆದ್ರೆ ಏನ್ ತೊಂದರೆ ಇದೆ? ಇಲ್ಲಿ ನಾವು ನಾವು ಇಡೀ ಕರ್ನಾಟಕಕ್ಕೆ ಕೊಡುವ ಮತ್ತೆ ತುಳುವನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ. ಬೆಳಗಾವಿಗೆ ಅಫಿಷಿಯಲ್ ಲ್ಯಾಂಗ್ವೇಜ್ ಮಾಡಿ, ಬೀದರ್ಗೆ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ. ಈ ಒಂದು ಪ್ರದೇಶಗಳಿಗೆ ಮಾಡಿ ಅಂತ ಹೇಳುವಂಥದ್ದು ನಮ್ಮ ಒಂದು ಹಕ್ಕು. ಇದನ್ನ ಸಚಿವರು ಕೂಡ ಅರ್ಥ ಮಾಡ್ಕೋಬೇಕು. ಸಚಿವರು ಯಾರನ್ನು ಮೆಚ್ಚಿಸೋದಕ್ಕೋಸ್ಕರ ಇಲ್ಲಿ ಬಂದು ಕನ್ನಡವೇ ಶ್ರೇಷ್ಠ, ಕನ್ನಡವೇ ಸಾರ್ವಭೌಮ, ಕನ್ನಡ ಈ ಸುಪ್ರೀಂ ಲ್ಯಾಂಗ್ವೇಜ್ ಅಂತ ಹೇಳುವಂಥದ್ದನ್ನ ನಾವು ಕರ್ನಾಟಕ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಸೋಸಿಯೇಷನ್ ಇಂದ ಖಂಡಿಸ್ತೀವಿ. ಏನಕ್ಕಂದ್ರೆ ಸಂವಿಧಾನದ ಅಡಿಯಲ್ಲಿ ನಮಗೆ ಇಲ್ಲಿರುವಂತಹ ಸಮಾನತೆ ಮತ್ತು ಭದ್ರತೆ ಏನಿದೆ ಅದನ್ನ ಸರ್ಕಾರ ಕೊಡುವಂತ ಕೆಲಸ ಮಾಡಬೇಕು. ಸರ್ಕಾರದ ಒಂದು ಪ್ರತಿನಿಧಿಯಾಗಿರುವಂತಹ ನಮ್ಮ ಸಚಿವರು ಯಾರಿದ್ದಾರೆ ಅವರು ಈ ರೀತಿಯ ಹೇಳಿಕೆಗಳನ್ನು ಕೊಡಬಾರದು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ.